ಎಜೆ ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕ ಹಣವನ್ನ ಬ್ಯಾಂಕ್ ಹಣವನ್ನು ಲೂಟಿ ಹೊಡೆದವರನ್ನು ರಕ್ಷಣೆ ಮಾಡುತ್ತಿರುವವರು ಬಿಜೆಪಿಯವರು. ಅವರಿಗೆ ಶಿಕ್ಷೆ ಕೊಡುವ ಬದಲು ಸತ್ಯ ಮಾತಾಡಿದವರಿಗೆ ಶಿಕ್ಷೆ ಕೊಡುತ್ತಿದ್ದಾರೆ. ಇದು ಯಾವ ನ್ಯಾಯ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಸಂಸದೀಯ ಸ್ಥಾನದಿಂದ ಅನರ್ಹಗೊಳಿಸಿರುವುದನ್ನು ಖಂಡಿಸಿರುವ ಸಿದ್ದು, ಇದು ಪ್ರಜಾಪ್ರಭುತ್ವದ ಕರಾಳ ದಿನ, ಬಿಜೆಪಿ ನಾಯಕರು ಬೇರೆ ಪಕ್ಷದವರ ನಾಯಕರನ್ನು ಹೆದರಿಸಲು ಮಾಡಿರುವ ಷಡ್ಯಂತ್ರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ದೇಶದ ಬ್ಯಾಂಕ್ಗಳನ್ನು ಕೊಳ್ಳೆ ಹೊಡೆದಂತಹ ವಿಜಯ್ ಮಲ್ಯ, ನೀರವ ಮೋದಿ, ಚೌಕ್ಸೆ ಎಲ್ಲರೂ ಕೂಡ ವಿದೇಶಕ್ಕೆ ಹೋದರು. ಅವರನ್ನೆಲ್ಲ ಕೂಡ ಏನಂತ ಕರೆಯಬೇಕು? ಸಾರ್ವಜನಿಕ ಹಣವನ್ನು ಕೊಳ್ಳೆ ಹೊಡೆದು ಹೋದವರನ್ನು ಏನೆಂದು ಕರೆಯಬೇಕು? ಹಾಗಾಗಿ ರಾಹುಲ್ ಗಾಂಧಿಯವರನ್ನು ಕರೆದಿದ್ದು ತಪ್ಪ. ಬಿಜೆಪಿಯವರಿಗೆ ಸತ್ಯ ಹೇಳಬಾರದು. ಸತ್ಯ ಹೇಳಿದ್ದಕ್ಕೆ ರಾಹುಲ್ ಗಾಂಧಿಯವರ ಸದಸ್ಯತ್ವವನ್ನು ಅನರ್ಹ ಮಾಡಿದ್ದಾರೆ. ಯಾವುದಾದರೂ ಮಾನನಷ್ಟ ಪ್ರಕರಣದಲ್ಲಿ 2 ವರ್ಷ ಜೈಲು ಶಿಕ್ಷೆಯಾದ ನಿದರ್ಶನಗಳಿವೆ. ಕೋರ್ಟ್ ಆದೇಶ ನೀಡಿದೆ. ಮೇಲ್ಮನವಿಗೆ ಅವಕಾಶಗಳಿವೆ. ಸುಪ್ರೀಂ ಕೋರ್ಟ್ ಇದೆ. ಅವಕಾಶಕ್ಕೂ ಮೊದಲೇ ಲೋಕಸಭಾ ಸದಸ್ಯತ್ವ ಅನರ್ಹ ಮಾಡಿದ್ದು ಬಿಜೆಪಿಯ ಕುತಂತ್ರ ಎಂದು ಕಿಡಿಕಾರಿದ್ದಾರೆ. ಲೂಟಿ ಹೊಡೆದಿರುವವರನ್ನ, ಸಾರ್ವಜನಿಕ ಹಣ ಲೂಟಿ ಹೊಡೆದಿರೋರು, ಬ್ಯಾಂಕ್ ಹಣ ಲೂಟಿ ಹೊಡೆದಿರೋರು, ಲೂಟಿ ಹೊಡೆದು ಅವರು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ಇವರು ಬಿಜೆಪಿ ಬರುವ ಅವ್ರಿಗೆ ಶಿಕ್ಷೆ ಕೊಡೋದು ಮುಂದೆ ಅದು ಮಾತಾಡಿದ್ರೆ ಸತ್ಯ ಮಾತಾಡಿದವರಿಗೆ ಶಿಕ್ಷೆ ಕೊಡ್ತಾರಲ್ಲ, ಇದು ಯಾವ ನ್ಯಾಯ? ಶಿಕ್ಷೆ ಕೊಡದಾದವ್ರು ಯಾರು? ಬ್ಯಾಂಕ್ ಹಣ ಲೂಟಿ ಹೊಡೆದಿರೋರು, ಅದು ಸಹಕರಿಸಿರೋರು, ಅವರು ರಕ್ಷಣೆ ಕೊಡೋರು. ಅದು ಬಿಟ್ಟು ಶಿಕ್ಷೆ ಯಾರು ಕೊಡಬೇಕು? ಅವರು ಕೊಡದೇನೆ ಸತ್ಯ ಹೇಳಿದವರು ಶಿಕ್ಷೆ ಕೊಡಕೊಟ್ಟಿದ್ದಾರಲ್ಲ, ಇದು ಪ್ರಜಾಪ್ರಭುತ್ವದ ವಿಪರ್ಯಾಸ ಅಲ್ವ? ಪ್ರಜಾಪ್ರಭುತ್ವದ ಮಾರ್ಕ ಅಲ್ವ? ಇದನ್ನು ಬ್ಲ್ಯಾಕ್ ಡೇ ಅಂತ ಕರಿಬೇಕು ಬೇಡ? ರಾಹುಲ್ ಗಾಂಧಿ ಅವರಿಗೆ ಇದು ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಸರಳ ದಿನ. ಬಿಜೆಪಿಯವರು ಬೇಕು ಅಂತ ಬೇರೆ ಪಕ್ಷದವ್ರನ್ನ ಎದುರಿಸಲಿಕ್ಕೆ, ಬೇರೆ ನಾಯಕರುಗಳನ್ನ ಎದುರಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಶಕ್ತಿ ಅಂತ ಈಗ ಬಹಳ ಜನ ಕೊಳ್ಳೆ ಹೊಡೆದು ಈ ದೇಶನ ವಿದೇಶ ಕೊಟ್ಟರು, ಬ್ಯಾಂಕ್ಗಳಲ್ಲಿ ಡ್ಯೂಟಿ ಹೊಡೆದ್ರಲ್ಲ, ಮಲ್ಯ, ವಿಜಯ್ ಮಲ್ಯ, ಆಮೇಲೆ ಮೋದಿ, ನೀರವ್ ಮೋದಿ, ಆಮೇಲೆ ಚೌಕ್ಸಿ, ಇವರೆಲ್ಲ ಹೋದ್ರೆ ಏನಂತ ಕರಿಬೇಕು? ಅವನ್ನ ಸಾರ್ವಜನಿಕ ದುಡ್ಡನ್ನು ಡ್ಯೂಟಿ ಹೊಡೆದು ಹೋದವ್ರನ್ನ ಏನಂತ ಕರಿಬೇಕಪ್ಪ? ರಾಹುಲ್ ಗಾಂಧಿ ಅವರು ಕರೆದ ಚಪ್ಪ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ವ? ಸತ್ಯನ ಹೇಳ್ಬೇಕಾದ ಅಗತ್ಯ ಇಲ್ವ? ಸತ್ಯ ಹೇಳಿದ್ರೆ ಬಿಜೆಪಿಯವರು ತಡ್ಕೊಳಲ್ಲ, ಸತ್ಯ ಹೇಳಬಾರ್ದು. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರಿಗೆ ಈ ರೀತಿಯಾಗಿ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸ್ತಕ್ಕಂಥ ನೀಚ್ ಕೆಲಸವನ್ನು ಮಾಡಿದ್ದೆ. ಇದು ಹೇಳಿದ ಕೆಲಸ ಈಗ 2 ವರ್ಷ ಒಂದು ಡಿಫಾಮಿಫಿಕೇಶನ್ನಲ್ಲಿ 2 ವರ್ಷ ಶಿಕ್ಷೆ ಆಗಿರ್ತಕ್ಕಂಥ ನಿರಸನಗಳಿದ್ದಾವ ಆಯಿತು. ಕೋರ್ಟ್ ಕೊಟ್ಟಿದೆ ರೈತರು ಡಿಸಿಷನ್, ಆ ಡಿಸಿಷನ್ ಮೇಲೆ ಅಪೀಲ್ ಆಗ್ಬೋದಲ್ವ? ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಇದ್ದಾವೆ. ಯಾವ ಕೋರ್ಟ್ ಶಿಕ್ಷೆ ಕೊಡ್ತು ಆ ಕೋರ್ಟೆ ಬೇಲು ಕೊಟ್ಟಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.